ನಮಸ್ಕಾರ ವೀಕ್ಷಕರೇ, ನಾನಿವತ್ತು ನಿಮಗೆ ಒಂದು ಹಣ್ಣಿನ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಮೂಲತಃ ಈ ಹಣ್ಣು ಅಮೆರಿಕಾದ್ದು, ಆದ್ರೆ ನಮ್ಮ ನಿಮ್ಮ ಮನೆಯ ಹಿತ್ತಲಲ್ಲೇ ಕಾಣಬರುವಂಥದ್ದು. ಈ ಹಣ್ಣು ಬೇರೆ ಯಾವುದೂ ಅಲ್ಲ, ಸೀಬೆ ಹಣ್ಣು ಅಥವಾ ಪೇರಲೆ ಹಣ್ಣು. ಇಂಗ್ಲಿಷ್ನಲ್ಲಿ ಗೋವಾ ಅಂತ ಕರೆಸ್ಕೊಳ್ಳೋ ಈ ಹಣ್ಣು ಸೇಬಿನ ಹಣ್ಣಿನಲ್ಲಿ ಇರುವಷ್ಟೇ ಪೌಷ್ಟಿಕಾಂಶವನ್ನು ಹೊಂದಿದೆ. ಹಾಗಾಗಿ ಈ ಹಣ್ಣನ್ನ ಬಡವರ ಸೇಬು ಅಂತ ಕೂಡ ಕರೀತಾರೆ. ಈ ಹಣ್ಣಿನಲ್ಲಿರುವ ಪೌಷ್ಟಿಕಾಂಶ ಒಂದು ಲೋಟ ಹಾಲಿನಲ್ಲಿರುವ ಪೌಷ್ಟಿಕಾಂಶಕ್ಕೆ ಸಮನಾಗಿರುತ್ತೆ. ಈ ಹಣ್ಣಿನ ಸೇವನೆಯಿಂದ ಕೆಲವರಿಗೆ ಗಂಟಲ ಕೆರೆತ, ಶೀತ ಹಾಗೂ ಇದರ ಬೀಜದಿಂದ ಬೇದಿ ಉಂಟಾಗುವ ಸಾಧ್ಯತೆ ಇದೆ. ಇದನ್ನ ಬಿಟ್ಟರೆ ಸೀಬೆ ಹಣ್ಣು ಒಂದು ಅತ್ಯುತ್ತಮವಾದ ಆಹಾರ. ಇನ್ನು ಈ ಹಣ್ಣಿನ ಪೋಷಕಾಂಶಗಳ ಬಗ್ಗೆ ಗಮನ ಹರಿಸಿದ್ರೆ ಈ ಹಣ್ಣು ಸಿ ಜೀವಸತ್ವದ ಒಂದು ಆಗರವೇ ಆಗಿದೆ. ಈ ಹಣ್ಣಿನಲ್ಲಿ ಸಿ ಜೀವಸತ್ವ ಅಧಿಕವಾಗಿದೆ. ಇನ್ನು ಅನೇಕ ರೀತಿಯ ಖನಿಜಗಳು, ಶರ್ಕರ ಪಿಷ್ಟಗಳು ಮತ್ತು ಕ್ಯಾಲ್ಶಿಯಂ, ರಂಜಕ, ಕಬ್ಬಿಣ ಹಾಗೂ ಇನ್ನಿತರ ಖನಿಜಾಂಶಗಳು ಈ ಹಣ್ಣಿನಲ್ಲಿ ಇದೆ. ಆಯುರ್ವೇದದಲ್ಲಿ ಈ ಗಿಡದ ಬೇರು, ಎಲೆ, ಹೂವು, ಹಣ್ಣಿನ ಉಪಯೋಗ ಕಂಡುಬರುತ್ತದೆ. ಅನೇಕ ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಸೀಬೆ ಗಿಡವನ್ನು ನಿತ್ಯ ಜೀವನದಲ್ಲಿ ಕಂಡುಬರುವಂತಹ ಸಣ್ಣ ಪುಟ್ಟ ತೊಂದರೆಗಳಿಗೆ ಹೇಗೆ ಉಪಯೋಗಿಸಬಹುದು ಅನ್ನೋದನ್ನು ನಾನು ನಿಮಗೆ ವಿವರವಾಗಿ ಇಲ್ಲಿ ತಿಳಿಸ್ತಿದ್ದೀನಿ. ಸೀಬೆ ಗಿಡದ ಬೇರಿನ ರಸವನ್ನು ತೆಗೆದುಕೊಂಡು ಇದಕ್ಕೆ ಜೇನುತುಪ್ಪವನ್ನು ಬೆರೆಸಿ ಪ್ರತಿದಿನ 2-3 ಬಾರಿ ಅರ್ಧ ಚಮಚದಷ್ಟು ತೆಗೆದುಕೊಳ್ಳೋದ್ರಿಂದ ಅತಿಸಾರ ಭೇದಿ ಹಾಗೂ ಸ್ತ್ರೀಯರಲ್ಲಿ ಕಾಣುವಂತಹ ಅತಿ ರಕ್ತಸ್ರಾವ ತೊಂದರೆಗಳನ್ನು ನಿವಾರಿಸಬಹುದು. ಇನ್ನು ಈ ಎಲೆಯನ್ನು ಜಜ್ಜಿ ರಸ ತೆಗೆದು ಹಳೆ ಗಾಯಗಳಿಗೆ ಹಚ್ಚೋದ್ರಿಂದ ಗಾಯ ಬೇಗ ವಾಸಿಯಾಗುತ್ತೆ. ಈ ಸೀಬೆ ಗಿಡದ ಎಲೆಗಳು ಬಾಯಿಯ ಹಾಗೂ ಹಲ್ಲಿನ ಸಮಸ್ಯೆಗಳಿಗೆ ಉತ್ತಮ ಮದ್ದು. ಪ್ರತಿದಿನ ಸೀಬೆ ಗಿಡದ ಚಿಗುರೆಲೆಯಿಂದ ಹಲ್ಲುಜ್ಜೋದ್ರಿಂದ ಹಲ್ಲು ಗಟ್ಟಿಯಾಗುತ್ತೆ. ಈ ಗಿಡದ ಎಲೆಗಳನ್ನು ಜಗಿಯೋದ್ರಿಂದ ಹುಳುಕಲ್ಲು ಅಥವಾ ಹಲ್ಲು ನೋವಿಗೆ ಪರಿಹಾರ ಸಿಗುತ್ತೆ. ಹಾಗೆ ಈ ಗಿಡದ ಎಲೆಯ ಕಷಾಯವನ್ನು ಮಾಡಿ ಅದಕ್ಕೆ ಉಪ್ಪು ಬೆರೆಸಿ ಬಾಯಿ ಮುಕ್ಕಳಿಸೋದ್ರಿಂದ ಬಾಯಿಯಲ್ಲಿ ಕಂಡುಬರುವಂಥ ಹುಣ್ಣು ಮಾಯವಾಗುತ್ತೆ. ಸೀಬೆ ಗಿಡದ ಎಲೆಗಳನ್ನು ಅರಿಶಿಣದೊಂದಿಗೆ ನುಣ್ಣಗೆ ಅರೆದು ತಲೆಗೆ ಹಚ್ಚಿ ಮಲಗಿ ಬೆಳಿಗ್ಗೆ ಬಿಸಿನೀರಿನಿಂದ ತೊಳೆದ್ರೆ ತಲೆ ಹೇನುಗಳು ನಾಶ ಆಗುತ್ತೆ. ಇನ್ನು ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಉಂಟಾಗುವಂಥ ಮೈನವೆ, ಪಿತ್ತಗಂಧೆ ಹಾಗೂ ಹದಿಹರೆಯದವರಲ್ಲಿ ಕಾಣಬರುವಂತಹ ಮೊಡವೆ ಸಮಸ್ಯೆಗೂ ಕೂಡ ಸೀಬೆ ಉತ್ತಮ ಮದ್ದು. ಇದಕ್ಕೆ ಮಾಡಬೇಕಾಗಿರೋದಿಷ್ಟೆ. ಸೀಬೆ ಗಿಡದ ಚಿಗುರನ್ನು ತೆಗೆದುಕೊಂಡು ಅದಕ್ಕೆ ದೊಡ್ಡ ಪತ್ರೆ, ನೆನೆಸಿದ ಮೆಂತ್ಯೆ, ಅರಿಶಿಣ ಹಾಕಿ ನುಣ್ಣಗೆ ಅರೆದು ಅದಕ್ಕೆ ಸ್ವಲ್ಪ ಮೊಸರನ್ನು ಸೇರಿಸಿ ಎಲ್ಲಿ ತೊಂದರೆ ಇದೆ ಆ ಜಾಗಕ್ಕೆ ಹಚ್ಚಿ ಸ್ವಲ್ಪ ಕಾಲದ ನಂತರ ಸ್ನಾನ ಮಾಡೋದ್ರಿಂದ ಆ ಸಮಸ್ಯೆ ನಿವಾರಣೆ ಆಗುತ್ತೆ. ಸಾಮಾನ್ಯವಾಗಿ ಗರ್ಭಿಣಿ ಮಹಿಳೆಯರಿಗೆ ಹಾಗೂ ಮಕ್ಕಳಿಗೆ ಕ್ಯಾಲ್ಶಿಯಂನ ಅಗತ್ಯ ಹೆಚ್ಚಾಗಿರುತ್ತೆ. ಈ ಅಗತ್ಯವನ್ನು ಪೂರೈಸೋದಕ್ಕೋಸ್ಕರ ಇಲ್ಲಿದೆ ಒಂದು ಪುಟ್ಟ ರೆಸಿಪಿ. ಒಂದು ಲೋಟ ಹಾಲಿಗೆ ಬೀಜ ತೆಗೆದ ಸೀಬೆ ಹಣ್ಣಿನ ತಿರುಳನ್ನು ಸೇರಿಸಿ ಹಾಗೂ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿ ಮಿಕ್ಸ್ ಮಾಡಿ ಸೇವಿಸಿದರೆ ಮಕ್ಕಳಿಗೆ ಬೇಕಾಗಿರುವಂತಹ ಕ್ಯಾಲ್ಶಿಯಂ ಅಧಿಕ ಪ್ರಮಾಣದಲ್ಲಿ ದೊರಕುತ್ತೆ. ಪ್ರತಿದಿನ ಊಟದ ನಂತರ ಸೀಬೆ ಹಣ್ಣನ್ನು ಸೇವಿಸೋದ್ರಿಂದ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ ಹಾಗೂ ರಕ್ತ ವೃದ್ಧಿಯಾಗುತ್ತೆ. ಇನ್ನು ಮಲಬದ್ಧತೆಯಿಂದ ಬಳಲೋರಿಗೆ ಮಲವಿಸರ್ಜನೆ ಸುಗಮವಾಗುತ್ತೆ. ಆದರೆ ನೆನಪಿರಲಿ, ಅತಿಯಾದ ಉಪಯೋಗ ಬೇಡ. ಇದರ ಬೀಜದಿಂದ ಅತಿಸಾರ ಭೇದಿ ಉಂಟಾಗುವ ಸಾಧ್ಯತೆ ಇರುತ್ತೆ. ಆದರೆ ಅದಕ್ಕಾಗಿ ಚಿಂತಿಸೋ ಅಗತ್ಯ ಇಲ್ಲ, ಯಾಕಂದರೆ ಈ ಅತಿಸಾರ ಭೇದಿಗೂ ಸೀಬೆಯಲ್ಲಿ ಒಂದು ಮದ್ದಿದೆ. ಎಳೆ ಸೀಬೆಕಾಯಿಯ ಕಷಾಯವನ್ನು ಮಜ್ಜಿಗೆ ಜೊತೆ ಸೇವಿಸಿದ್ರೆ ಅತಿಸಾರವನ್ನು ತಡೆಗಟ್ಟಬಹುದು. ಎಷ್ಟೆಲ್ಲ ಉಪಯೋಗಗಳಿದೆ ಅಲ್ಲ ಈ ಸೀಬೆಯಿಂದ. ಈಗ ಹೇಳಿ, ಈ ಸೀಬೆ ಹಣ್ಣನ್ನು ಬಡವರ ಸೇಬು ಅಂತ ಕರೆಯೋದ್ರಲ್ಲಿ ಅತಿಶಯೋಕ್ತಿ ಏನಿಲ್ಲ ಅಲ್ವಾ? ಈ ಹಣ್ಣಿನ ಬಗ್ಗೆ ನೀಡಿರುವಂತಹ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇವೆ. ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಂಥದ್ದೇ ಮತ್ತೊಂದು ಆರೋಗ್ಯಕ್ಕೆ ಪೂರಕವಾದ ಮಾಹಿತಿಯನ್ನು ಹೊತ್ತು ತರ್ತೇವೆ. ಅಲ್ಲಿವರೆಗೂ ನಮಸ್ಕಾರ.